ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಸಂಜೆ 7 ಗಂಟೆ ಆಗಿದೆ, ಈಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಸಂಜೆ ವಾಕ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಆಯಿತು. ಒಂದು 10 ನಿಮಿಷ ಹಾಗೆ ಕುತ್ಕೊಂಡಿರ್ತೇನೆ ನಾನು ಯಾವಾಗಲೂ. ಸ್ವಲ್ಪ ರೆಸ್ಟ್ ಮಾಡಿ ಒಂಚೂರು ಅದಾದಮೇಲೆ ಈಗ ಸಂಜೆ ಕೆಲಸ ಮಾಡಬೇಕು. ಸ್ವಲ್ಪ ಕ್ಲೀನಿಂಗ್ ಎಲ್ಲ ನಾನು ಸಂಜೆನೇ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು ವಾಕ್ ಹೋಗಿರ್ತೀನಿ. ಈಗ ಉಳಿದಿರೋದಂದರೆ ಈಗ ಚಪಾತಿ ಮಾಡಬೇಕು. ನಾನಿವತ್ತು ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಮೂರ್ಮೂಲೆ ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ಇನ್ನೊಂದು ಏನಂದ್ರೆ, ನನ್ನ ಹೆಚ್ಚಾಗಿ ತುಂಬ ಜನ ಕಮೆಂಟ್ಸ್ ಒಳಗೆ ಕೇಳ್ತಿರ್ತಾರೆ, ನಿಮ್ಮ ಹಾಲಲ್ಲಿ ಅಂಟಿಸಿರೋಂಥ ವಾಲ್ಪೇಪರ್ ಲಿಂಕ್ ಕೊಡಿ, ಲಿಂಕ್ ಕೊಡಿ ಅಂತ ಹೇಳಿ. ನೋಡಿ, ಇದ್ರದ್ದು ತುಂಬ ಜನ ಕೇಳ್ತಿರ್ತಾರೆ. ಬಟ್ ನಾವು ತಗೊಂಡಾಗ ನಾವು ಆರ್ಡ್ರ್ ಕೊಟ್ಟು ಈ ವಾಲ್ಪೇಪರ್ನ ಇಲ್ಲಿ ನಾವು ಸ್ಟಿಕ್ ಮಾಡಿಸಿದ್ವಿ. ಬಟ್ ಈಗ ಇದು ಆನ್ಲೈನಲ್ಲೂ ಸಿಗ್ತಾ ಇದೆ. ಯಾಕಂದರೆ ನಿನ್ನೆ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು, ನಾವು ಸೇಮ್ ಇದೇ ಥರ ವಾಲ್ಪೇಪರ್ ತಂದಿದ್ದೀವಿ ಅಂತ ಫೋಟೋ ಕೂಡ ಕಳಿಸಿದ್ರು. ಸೇಮ್ ಇದೇ ಥರ ಇದೆ, 1900 ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ಅಮೆಝಾನಲ್ಲಿ ಹೋಗಿ ಚೆಕ್ ಮಾಡಿ, ಆರಾಮಾಗಿ ಈಸಿಯಾಗಿ ಸಿಗುತ್ತೆ. ಆದರೆ ನನಗೆ ಗೊತ್ತಿರಲಿಲ್ಲ, ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಾ ಇದ್ದೆ, ನಾವು ಆರ್ಡ್ರ್ ಕೊಟ್ಟು ಇದನ್ನು ಪರ್ಚೇಸ್ ಮಾಡಿದ್ದು, ಈ ಥರ ಇಲ್ಲಿ ಸ್ಟಿಕ್ ಮಾಡಿಸಿದ್ದೀವಿ ಅಂತ. ಸೊ ಯಾರಿಗಾದರೂ ಬೇಕಾಗಿದ್ದರೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ಈಗ ಕೆಲಸ ಶುರು ಆಗೈತಿ. ಅದರ ಬಟ್ಟೆ ಒಂದು ಮಡಚಿಲ್ಲ ನಾನು, ಬಟ್ಟೆ ಮಡಚಬೇಕು. ಅದಕ್ಕಿಂತ ಮುಂಚೆ ಚಿಕ್ಕವನಿಗೆ ಬ್ರೆಡ್ ಟೋಸ್ಟ್ ಬೇಕಂತ ಹೇಳತ್ತಿದ್ದ. ಅಂದರೆ ಸಂಜೆ ಆದರೆ ಏನಾದರೂ ತಿನ್ನಕ್ಕೆ ಬೇಕು ಅವನಿಗೆ. ಈಗ ಬ್ರೆಡ್ ಟೋಸ್ಟ್ ಮಾಡಿಕೊಡು, ಬ್ರೆಡ್ ಟೋಸ್ಟ್ ಮಾಡಿಕೊಡು ಅನ್ನತ್ತಿದ್ದ. ಈಗ ಬ್ರೆಡ್ ಟೋಸ್ಟ್ ಮಾಡಿಕೊಡ್ತೇನೆ ಅವನಿಗೆ. ಬ್ರೆಡ್ ಟೋಸ್ಟ್ ಅಂದರೆ ಏನು, ಸಿಂಪಲ್ಲು, ತುಪ್ಪ ಹಚ್ಚಿ ಹಂಗೆ ಬಿಸಿ ಮಾಡಿಕೊಟ್ಟಿರ್ತೇನೆ ಅಷ್ಟೇ. ಒಂದೊಂದು ಸಾರಿ ಭಾಳ ಟೈಮ್ ಇದ್ದಾಗ ತರಕಾರಿ ಚೀಸು ಆ ಥರ ಹಾಕಿ ಮಾಡಿಕೊಟ್ಟಿರ್ತೇನೆ. ಇವತ್ತು ಅಷ್ಟೊಂದು ಟೈಮ್ ಇಲ್ಲ ನಂಗೆ, ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ 1 ಗಂಟೆ ಅಂತೂ ಬೇಕೇ ಬೇಕು. ಈಗ ಅರ್ಜೆಂಟ್ ಒಳಗೆ ಬರೀ ತುಪ್ಪ ಹಚ್ಚಿ ನಾನು ಈಗ ಬ್ರೆಡ್ ಟೋಸ್ಟ್ ಮಾಡಿಕೊಡತ್ತೇನೆ. ಚಿಕ್ಕವನಿಲ್ಲಿದ್ದಾನೆ ನೋಡ್ರಿ, ಏನು ಮಾಡತ್ತಾನಂತ ಹೇಳಿ, ಏನಾದರೂ ಕೆಲಸ ಮಾಡ್ತಾ ಇರ್ತಾನೆ ಅವನು ಯಾವಾಗಲೂ. ಹಾಗೆ ಕೆಲವೊಬ್ರು ಕೇಳ್ತಾ ಇದ್ರು ನಿಮ್ಮ ಇಬ್ಬರು ಮಕ್ಕಳ ಹೆಸರೇನಂತ ಹೇಳಿ. ಇವನ ಹೆಸರು ಹೇಮಂತು, ನಿಕ್ ನೇಮು ಯಾವಾಗಲೂ ಮನ್ಯಾಗ ನಾವು ಕರೆಯೋದು ಚಿಂತು ಅಂತ ಹೇಳಿ. ದೊಡ್ಡವನ ಹೆಸರು ಶ್ರೇಯಸ್ಸು. ಮತ್ತೆ ಇನ್ನೂ ಕೆಲವರು ಕೇಳ್ತಾ ಇದ್ರಿ, ದೊಡ್ಡ ಮಗ ಯಾಕೆ ಹೆಚ್ಚಾಗಿ ಕಾಣಿಸೋದೇ ಇಲ್ಲ ವ್ಲಾಗ್ದಾಗ ಅಂತ ಹೇಳಿ. ಅವನು ಅಷ್ಟೊಂದು ಒಂಥರ ನಾಚಿಕೆ ಪಡ್ತಾನೋ, ಹಂಗೆ ಅಷ್ಟೊಂದು ಅವನಿಗೆ ಇಂಟ್ರೆಸ್ಟ್ ತೋರ್ಸಂಗಿಲ್ಲ. ಅವ ವೀಡಿಯೋಸ್ದೊಳಗೆ ಬಾರೋ ಅಂದ್ರೆ ಅವನು ಅಷ್ಟೊಂದೇನು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಹೆಚ್ಚಾಗಿ ಇಂಟ್ರೆಸ್ಟ್ ತೋರಿಸೋದು ಇವನೇ. ಹಸ್ಬೆಂಡು ಆಫೀಸ್ ವರ್ಕ್ ಒಳಗೆ ಅವ್ರು ಬ್ಯುಸಿ ಇರ್ತಾರೋ, ಬಟ್ ಎನ್ಕರೇಜ್ ಮಾಡ್ತಾರೋ. ಅದೊಂದು ಖುಷಿ ನನಗೆ. ನಾನೇನೇ ಮಾಡ್ತಾನಂದ್ರು ನನಗೇನು ಅವ್ರೇನು ಈ ಥರ ಯಾಕೆ ಆ ಥರ ಯಾಕೆ ಅಂಥೇಳಿ ಆ ಥರ ಏನು ಕಂಡೀಷನ್ ಎಲ್ಲ ಇದನ್ನು ಮಾಡಲ್ಲ, ಖುಷಿ ಅನಿಸ್ತೈತಿ. ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೋ. ನೋಡೋಣ, ಯಾವಾಗಲಾದರೂ ವ್ಲಾಗ್ಸ್ ಒಳಗೆ ಅವಾಗ ಅವ್ರನ್ನು ಕೂಡ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಹಸ್ಬೆಂಡನ್ನು. ಹಾಗೆ ದೊಡ್ಡ ಮಗ ಸ್ವಲ್ಪ ಅವನು 9th, ಅವನು ಯಾವಾಗಲೂ ಹೆಚ್ಚಾಗಿ ಓದೋರೊಳಗೆ ಬ್ಯುಸಿ ಇರ್ತಾನೆ. ಈಗ ಅಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಓದ್ಕೊಳತ್ತಾನೀಗ ಅವನು. ಇವನು ಅಷ್ಟೊಂದೇನು ಓದ್ಕೊಳ್ಳೋದಿಲ್ಲ, ಕೆಲಸ ಇರೋದಿಲ್ಲ. ಅವನು ನನ್ನ ಜೊತೆನೇ ಇರ್ತಾನೆ ಚಿಕ್ಕವನು. ಚಿಕ್ಕವನು ವೇಟ್ ಮಾಡತ್ತಾನೀಗ, ಬ್ರೆಡ್ ಟೋಸ್ಟ್ ಮಾಡಿಕೊಡ್ತೇನೆ ಅಂತ ಹೇಳಿ ಇಲ್ಲೇ ಬಂದು ಕೂತ್ಕೊಂಡಾನು. ಆಮೇಲೆ ಏನಂದರೆ, ಇದು ಕಟ್ಟಿಂಗ್ ಅವ್ರ ಅಪ್ಪ ಮಾಡಿದ್ದು ಅಷ್ಟು ಸರಿ ಅನಿಸಿಲ್ಲ ನನಗಂತೂ. ಅಷ್ಟು ಫಿನಿಷಿಂಗ್ ಎಲ್ಲ ಕರೆಕ್ಟಾಗಿ ಬಂದಿಲ್ಲ. ಸೊ ಅವನ ಫೇಸ ಅಷ್ಟು ಸರಿ ಅನಿಸ್ವಲ್ತು. ನಾನು ಹಸ್ಬೆಂಡಿಗೆ ಹೇಳಿದ್ದೀನಿ, ನೀವು ನೆಕ್ಸ್ಟ್ ಅವ್ನು ಕಟ್ಟಿಂಗ್ ಎಲ್ಲ ಮಾಡೋಕೆ ಹೋಗಬೇಡ್ರಿ, ಪ್ರೊಫೆಷ್ನಲ್ಲಾಗಿ ಮಾಡಿದ್ರೆ ನಾನು ಕರೆಕ್ಟಾಗಿ ಬರ್ತೈತಿ, ನಿಮ್ಮಂಥವ್ರಿಗೆಲ್ಲ ಸರಿ ಆಗಂಗಿಲ್ಲ ಅಂತೇಳಿ. ಸೊ ನೆಕ್ಸ್ಟ್ ಟೈಮ್ ಮಾಡಬೇಡ ಅಂತ ಹೇಳಿದ್ದೀನಿ, ಯಾಕಂದರೆ ನನಗಂತೂ ಇಷ್ಟ ಆಗಿಲ್ಲ ಅದು ಕಟ್ಟಿಂಗು. ಈಗ ತೆಮಿ ಕಾದತ್ತಿ, ಜಸ್ಟ್ ತುಪ್ಪ ಹಾಕಿ ಚಿಕ್ಕವನಿಗೆ ಬ್ರೆಡ್ ಟೋಸ್ಟ್ ಮಾಡಿಕೊಡತ್ತೇನೆ. ಏನಾಯ್ತು, ಚೆನ್ನಾಗಿದೆ? ಏನು ಲೈಟಾಗಿ ಸ್ವಲ್ಪ ಬಿಸಿ ಮಾಡಿ ಕೊಟ್ಟಿರ್ತೇನೆ ಅಷ್ಟು. ಸೊ ಟೋಸ್ಟು ರೆಡಿ ಆಯಿತು. ಸೊ ಫೈನಲ್ ಆಗಿ ನೋಡ್ರಿ, ಬ್ರೆಡ್ ಟೋಸ್ಟ್ ರೆಡಿ ಆದವು. ತಗೊಳಪ್ಪ, ತಿನ್ನು, ಅವ್ನಿಗೆ ಮಾಡಿಕೊಟ್ನಿ. ನೀವು ದೊಡ್ಡ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇರ್ತೀರಿ, ಇಲ್ಲೇ ಅದಾನು.
ಮೇಲೆ ಒತ್ಕೋತಿರ್ತಾನ ಯಾವಾಗ್ಲೂ, ಈಗ ಎಲ್ಕೋ ಬಂದ, ಹಂಗಾಗಿ ಈಗ ವಿಡಿಯೋದೊಳಗೆ ಸಿಕ್ಕಾನು. ಇಲ್ಲ ಅಂದ್ರೆ ಸಿಗೋದಿಲ್ಲ ಅವ ಹೆಚ್ಚಾಗಿ, ಯಾವಾಗ್ಲೂ ಮ್ಯಾಲಿನ ಫ್ಲೋರ್ ಒಳಗೆ ಓದ್ತಿರ್ತಾನು. ಸೊ ಈಗ ಅರವಿ ಮಡ್ಚೋ ಪ್ರೋಗ್ರಾಮ್ ನಡೆದೈತಿ, ಬಿಟ್ರೆ ಮತ್ತೆ ನಾಳೆ ಬೆಳಿಗ್ಗೆ ಒಂದು ರಾಶಿ ಆಗಿಬಿಡ್ತಾವು. ಸೊ ಈಗ ಮಡಚಿಟ್ಬಿಡ್ತೇನೆ, ಜಸ್ಟ್ ಈಗೇನು ಕೆಲಸ ಇಲ್ಲ, ಇನ್ನೂ ಟೈಮ್ ಭಾಳ ಐತಿ. ಚಪಾತಿ ಮಾಡ್ಬೇಕಂದ್ರೆ ನಾನು ಊಟ ಮಾಡ್ಬೇಕಾದ್ರೆ ಅವಾಗಿಂದ ಅವಾಗ ಚಪಾತಿ ಮಾಡಿ ತಿಂದ್ಬಿಟ್ಟಿರ್ತೀವಿ. ಸೊ ಇಷ್ಟು ಬೇಗ ಏನು ಮಾಡೋದಿಲ್ಲ. ಸೊ ಹೆಂಗೂ ಟೈಮ್ ಐತಿ, ಅರವಿ ಮಡಿಸ್ತೀನಿ. ಹಂಗೆ ನಾನು ನಿಮ್ಗೆ ಬಟ್ಟೆ ಮಡಚಿ ಅದಾದಮೇಲೆ ಸಿಗ್ತೇನೆ. ಸೊ ಈಗ ಬಟ್ಟೆ ಎಲ್ಲ ಮಡ್ಚೋದಾಯಿತು. ಏನಂದ್ರೆ ನಾನು ಯಾವಾಗಲೂ ಒಂಚೂರು ಏನಾದರೂ ಟಿ ವಿ ನೋಡ್ಕೊತ ಕೂತ್ಕೊಂಡಾಗ ಈ ಥರ ಬಟ್ಟೆ ಮಡ್ಚಿಬಿಟ್ಟಿರ್ತೇನೆ, ಯಾಕಂದರೆ ಬೇಸರ ಅನಿಸೋದಿಲ್ಲ. ಒಂದೊಂದ್ಸರಿ ಚಿಕ್ಕವನು ಕಾರ್ಟೂನು ಅದು ಇದು ನೋಡ್ಬೇಕಾದ್ರೆ ಟಿ ವಿ ನೋಡೋಕ್ಕೆ ಬಿಡೋದಿಲ್ಲ, ಅವಾಗೆಲ್ಲ ನಾನು ಮೊಬೈಲ್ದಾಗ ಹಾಡೆಲ್ಲ ಕೇಳ್ಕೊತ ಈ ಥರ ಬಟ್ಟೆ ಎಲ್ಲ ಮಡ್ಚಿಬಿಟ್ಟಿರ್ತೀನಿ. ಮತ್ತು ಅಡುಗೆ ಮಾಡಬೇಕಾದ್ರೂ ಅದೊಂದು ನನಗೆ ಅಭ್ಯಾಸ ಐತಿ, ಮೊಬೈಲ್ ಇಟ್ಕೊಂಡು ಅಂದರೆ ಕಿಚನ್ ಅಂತಾರಲ್ಲ ಸ್ವಲ್ಪ ದೂರ ಇಟ್ಟಿರ್ತೀನಿ, ಗ್ಯಾಸ್ ಸ್ಟವ್ ಎಲ್ಲ ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಇಡೋದಿಲ್ಲ, ಸ್ವಲ್ಪ ದೂರ ಇಟ್ಟಿರ್ತೀನಿ. ದೂರಿಟ್ಟು ಏನಾದರೂ ಯೂಟ್ಯೂಬ್ ಒಳಗೆ ಹಾಡು ಕೇಳ್ಕೊತ ಅಥವಾ ಏನೋ ಒಂದು ನೋಡ್ಕೊತ ನಾನು ಅಡುಗೆ ಮಾಡ್ತೀನಿ. ಒಂಥರ ಬೋರ್ ಅನಿಸೋದಿಲ್ಲ ಅದು. ಅವತ್ತಿಂದ ಅವತ್ತ ಮಡಚಿಟ್ರನ ನೆಮ್ಮದಿ, ಯಾಕಂದ್ರೆ ಮಾರನೇ ದಿವಸ ಅಂದ್ರೆ ಒಂದು ರಾಶಿ ಆಗಿಬಿಡ್ತಾವೆ, ಬೇಸರ ಆಗಿಬಿಡ್ತೈತಿ. ಸೊ ಪಾತ್ರೆನೂ ಅಷ್ಟ ನಾನು ಅವಾಗಿಂದ ಅವಾಗ ತೊಳೆದು ಇಟ್ಬಿಟ್ಟಿರ್ತೀನಿ, ಇಲ್ಲ ಅಂದ್ರೆ ಕತ್ತಿ ಮುಗೀತು. ಒಂಥರ ಭಾಳ ಅಂದ್ರೆ ಭಾಳ ಬೇಸರ ಅನಿಸ್ಬಿಡ್ತೈತಿ, ಅಲ್ಲಿಂದಲ್ಲೇ ಕ್ಲೀನ್ ಮಾಡೋದ ಒಳ್ಳೆಯದು. ಸೊ ನೋಡ್ರಿ, ಈಗ ಬಟ್ಟೆ ಮಡಚಿಟ್ಟಾಯಿತು, ನೆಕ್ಸ್ಟ್ ನಮ್ಮ ಚಿಂಟುಗೆ ಅಷ್ಟು ಒಂಚೂರು ಹೋಮ್ವರ್ಕ್ ಮಾಡಿಸ್ಬೇಕು, ಅದಾದಮೇಲೆ ಈಗ ಚಪಾತಿ ಮಾಡಬೇಕಂತ ಅಂದ್ಕೊಂಡೇನಿ. ಈಗ ನಮ್ಮ ಚಿಂಟುನ ಹೋಮ್ವರ್ಕ್ ನಡೆದಂತಿ, ಒಂದು ರಫ್ ಬುಕ್ ಒಳಗೆ ಬರೆದ್ಕೊಡತ್ತೇನೆ ನಾನು ಯಾವ ಥರ ಬರಿಬೇಕಂತ ಹೇಳಿ, ಅದನ್ನು ನೋಡ್ಕೊಂಡು ಬರೀತಾನವ. ಈಗ ಊಟದ ಟೈಮ್ ಆಯಿತು, ನಾನು ಚಪಾತಿ ಲಟ್ಸಾಕತ್ತೇನೆ. ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಮೂರು ಮೂಲೆ ಚಪಾತಿ ಮಾಡಾಕತ್ತೇನೆ, ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳತ್ತೇನೆ ನಾ ಹೆಂಗೆ ಮಾಡ್ತೇನೆ ಅಂಥೇಳಿ. ನೋಡ್ರಿ, ಸ್ವಲ್ಪ ಹಿಟ್ಟು ತೊಗೊಂಡೇನೆ ನಾನು, ಅಂದರೆ ಸ್ವಲ್ಪ ಉಳ್ಳಿ ತೊಗೊಂಡೇನಿ. ರೌಂಡ್ ರೌಂಡ್ ಶೇಪ್ ಒಳಗೆ ಸ್ವಲ್ಪ ಸಣ್ಣ ಸೈಜ್ ಒಳಗೆ ನಾವು ಲಟ್ಟಿಸ್ಕೋಬೇಕು. ಎರಡು ಚಪಾತಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನೆ. ನಾನೀಗ ಎರಡು ಚಪಾತಿ ಮಾಡಿ ತೋರ್ಸಾಕತ್ತೇನೆ. ಈಗ ನೋಡ್ರಿ, ಎರಡೂ ಕಡೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟು ಉದುರಿಸ್ಬೇಕು, ಯಾಕಂದರೆ ಹಿಟ್ಟು ಉದುರಿಸೋದ್ರಿಂದ ನಾವು ಚಪಾತಿ ಮಾಡಿದ್ಮೇಲೆ ಲೇಯರ್ ಈಸಿಯಾಗಿ ಬಿಚ್ಕೋತಾವು. ನೋಡ್ರಿ, ಅರ್ಧಕ್ಕೆ ಇದನ್ನು ಮತ್ತೆ ಫೋಲ್ಡ್ ಮಾಡ್ಕೋಬೇಕು, ಅದ್ರ ಮೇಲೆ ಮತ್ತೆ ನಾನು ಎಣ್ಣೆ ಹಚ್ಕೊಳಕತ್ತೇನೆ. ಎಣ್ಣೆ ಹಚ್ಕೊಳ್ಳೋದಾದ್ಮೇಲೆ ಇನ್ನೊಂದು ಸ್ವಲ್ಪ ಮತ್ತೆ ಹಿಟ್ಟು ಉದುರಿಸ್ಕೋಬೇಕು. ಬರೀ ನಾವು ಎಣ್ಣೆ ಹಚ್ಕೊಂಡು ಲಟ್ಸಿದ್ರೆ ಲೇಯರ್ ಚೆನ್ನಾಗೆ ಓಪನ್ ಆಗೋದಿಲ್ಲ, ಸ್ವಲ್ಪ ಹಿಟ್ಟು ಉದುರಿಸಿದ್ರೆ ಈಸಿಯಾಗಿ ಪದರುಗಳು ಬಿಚ್ಚುತ್ತಾವು. ಈಗ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು, ಭಾಳ ಹಿಟ್ಟನ್ನು ಹಚ್ಚಬಾರ್ದು, ಯಾಕಂದರೆ ಭಾಳ ಹಿಟ್ಟು ಹಚ್ಚಿದ್ರೆ ಹಿಟ್ಟು ಹಿಟ್ಟಾಗಿಬಿಡ್ತಾವೆ ಚಪಾತಿ. ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು. ನಾನು ಚಪಾತಿ ಹಿಟ್ಟನ್ನು ಮಧ್ಯಾಹ್ನ ಕಲಸಿಟ್ಟಿದ್ನಿ, ಸೊ ಹಾಗಾಗಿ ಭಾಳ ಮೆತ್ತಗಾಗೈತಿ. ನಿಮ್ಗೆ ಇನ್ನೊಂದು ಚೂರು ಗಟ್ಟಿಯಾಗಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋರಿ ನೀವು ಹಿಟ್ಟನ್ನು. ನೋಡ್ರಿ, ದಂಡಿ ಅಷ್ಟೇ ಲಟ್ಟಿಸ್ಕೊಂತ ಹೋಗಬೇಕು, ಯಾಕಂದರೆ ನಾವು ಸೆಂಟ್ರ್ ಒಳಗೆ ಲಟ್ಸಿದ್ರೆ ದಂಡಿ ಎಲ್ಲ ದಪ್ಪ ದಪ್ಪ ಉಳಿದ್ಬಿಡ್ತಾವೆ. ಎಲ್ಲ ಕಡೆ ಈಕ್ವಲ್ ಆಗಿ ಚೆನ್ನಾಗಿ ಲಟ್ಸ್ಕೋಬೇಕು. ದಂಡಿ ಲಟ್ಸ್ಕೊತಾ ಹೋದ್ರೆ ಕರೆಕ್ಟಾಗಿ ಎಲ್ಲೂ ದಪ್ಪ ಅಥವಾ ಒಂದೊಂದು ಕಡೆ ತೆಳ್ಳಗಾಗ್ತಾವೆ ಆ ಥರ ಏನಾಗೋದಿಲ್ಲ. ಈಗ ಪರ್ಫೆಕ್ಟಾಗಿ ಚಪಾತಿ ಲಟ್ಸೋದಾಯಿತು. ನೆಕ್ಸ್ಟು ತೆಮಿ ಫುಲ್ ಕಾದ್ಮೇಲೆ ಚಪಾತಿ ಬೇಯಿಸ್ಕೋಬೇಕು. ತೆಮಿ ಫುಲ್ ಕಾದ್ಮೇಲೆ ನಾನು ಎಣ್ಣೆ ಹಾಕ್ಕೊಂಡು ಚಪಾತಿ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ತೆಮಿ ಫುಲ್ ಕಾಯಲಿಲ್ಲ ಅಂದರೆ ಚಪಾತಿ ಅಷ್ಟೊಂದು ಪರ್ಫೆಕ್ಟಾಗಿ ಬೇಯೋದಿಲ್ಲ, ಹಸಿ ಬಿಸಿ ಬಂದುಬಿಡ್ತೈತಿ. ಸೊ ಫುಲ್ ಕಾದ್ಮೇಲೆ ನೀವು ಚಪಾತಿ ಬೇಯಿಸ್ಕೋಬೇಕು. ಚಪಾತಿನ ಮೇಲೆ ಕೆಳಗೆ ಮಾಡಿಕೊಂಡು ಚೆಂದಾಗೆ ಬೇಯಿಸ್ಕೋಬೇಕು. ನಾನು ಮೇನ್ ಏನಂದರೆ ಚಪಾತಿ ತೆಮಿ ಊರಿಂದ ತರಬೇಕಾಗಿತ್ತು, ಮೊನ್ನೆ ಊರಿಂದ ಬರಬೇಕಾದ್ರೆ ಮಿಸ್ ಆಗೈತಿ. ಸೊ ಈಗ ಊರಿಗೆ ಹೋದ್ರೆ ನಾನು ಮೇನ್ ತರಬೇಕಾಗಿರೋದಂದ್ರೆ ಚಪಾತಿ ತಮಿ ಬೇಕಾಗೈತಿ, ಕಬ್ಬಿಣದ್ದು. ಮೊನ್ನೆ ಮರ್ತು ಬಂದುಬಿಟ್ನಿ, ಈಗ ನಾನು ದೋಸೆ ತಮಿ ಒಳಗೇ ಬೇಯಿಸತ್ತೀನಿ. ನೋಡ್ರಿ, ಈಗ ಪರ್ಫೆಕ್ಟಾಗಿರೋ ಚಪಾತಿ ರೆಡಿ ಆಯಿತು. ಮೇನು ತೆಮಿ ಚೆಂದಾಗೆ ಕಾಯಬೇಕು, ಅರ್ಧಂಬರ್ಧ ಕಾದ್ರೆ ಚಪಾತಿ ಚೆಂದಾಗೆ ಬೇಯೋದಿಲ್ಲ. ಈಗ ಬಿಸಿ ಬಿಸಿಯಾಗಿರೋ ಚಪಾತಿ ರೆಡಿ ಆಯಿತು. ನೆಕ್ಸ್ಟ್ ನಾನು ಅದೇ ಮೆಥಡ್ ಒಳಗನ ಚಪಾತಿ ಮಾಡಿ ತೋರಿಸತ್ತೇನೆ. ಚೆಂದಾಗೆ ದಂಡಿಯೆಲ್ಲ ಲಟ್ಸ್ಕೊತ ಹೋಗಬೇಕು. ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ, ನನಗೆ ಮ್ಯಾರೇಜ್ ಆದಾಗ ಚಪಾತಿನೂ ಮಾಡೋಕ್ಕೆ ಬರ್ತಿರಲಿಲ್ಲ,
ಹೆಂಗೆ ಕಲಿತ್ನೋ ಏನೋ ನನಗೆ ಆಶ್ಚರ್ಯ ಆಗ್ತೈತಿ, ಇಷ್ಟೊಂದು ಅಡುಗೆ ಎಲ್ಲ ನಾನು ಕಲಿತ್ನಿ ಅಂತ ಒಂದೊಂದು ಸಾರಿ ನೆನೆಸ್ಕೊಂಡ್ರೆ ಒಂಥರ ಆಶ್ಚರ್ಯ. ಯಾಕಂದ್ರೆ ಎಲ್ಲರಿಗೂ ಮ್ಯಾರೇಜ್ ಆದಾಗ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರ್ತೈತಿ, ಏನೂ ಮಾಡೋಕ್ಕೆ ಬರ್ತಿರೋದಿಲ್ಲ. ಬಟ್ ನನಗೇನಂದ್ರೆ ನಾನು ಮ್ಯಾರೇಜ್ ಆಗಿ ಬಂದಾಗ ನಂಗೆ ಹೇಳ್ಕೊಡೋಕ್ಕೂ ಯಾರು ಇರಲಿಲ್ಲ ಮನೆಯಾಗ. ನಾನೇ ಮಿಸ್ಟೇಕ್ ಮಾಡ್ತಿದ್ನಿ, ನಾನೇ ಸರಿ ಮಾಡ್ಕೊತಿದ್ನಿ. ಆ ಥರ ಮಾಡ್ಕೊಂಡು ಮಾಡ್ಕೊತ ಈಗ ಅಡುಗೆ ಕಲ್ತೇನೆ ನಾನು. ಒಂದೊಂದು ಸಾರಿ ರೈಸ್ ಸಹಿತ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಒಂದೊಂದು ಸಾರಿ ನೀರು ನೀರು ಆಗ್ತಿತ್ತು, ಒಂದೊಂದು ಸಾರಿ ಭಾಳ ಉದುರುದ್ರ ಅನ್ನಿಸ್ತಿತ್ತು ಅನ್ನ. ಮೇನ್ ಏನಂದ್ರೆ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳಬೇಕು. ಪಾಪ ನಾನು ಯಾವ ಥರ ಅಡುಗೆ ಮಾಡಿಕೊಟ್ರೂ ಪಾಪ ಏನೂ ಅವರು ಕಂಪ್ಲೇಂಟ್ ಹೇಳ್ತಿರಲಿಲ್ಲ, ಸುಮ್ಮನೆ ಊಟ ಮಾಡ್ತಾಯಿದ್ರು. ಈಗ ಅವ್ರಿಗೆ ಆಶ್ಚರ್ಯ ಆಗ್ತಿರ್ತೈತಿ, ನೀನು ಎಷ್ಟೊಂದು ಅಡುಗೆ ಕಲ್ತಿ ಅಂಥೇಳಿ. ಈ ಥರ ಒಂದು ದೊಡ್ಡ ಸ್ಟೋರಿನ ಐತಿ ಇನ್ನೂ ನಂದು ಅಡುಗೆ ಕಲ್ತಿದ್ದು. ಈಗ ನೋಡ್ರಿ ಚಪಾತಿ ರೆಡಿ ಆಯಿತು. ಆಲ್ಮೋಸ್ಟ್ ನಾನು ಚಪಾತಿ ಮಾಡಿ ಮುಗ್ಸೋಕ್ಕೆ 9:30 ಆಗಕ್ಕೆ ಬಂದಿತ್ತು, ಯಾಕಂದರೆ ನಾನು ಚಿಕ್ಕವನ್ನ ಓದಿಸ್ಕೊತ ಕೂತ್ಕೊಂಡ್ಬಿಟ್ನಿ. ಈಗ ಊಟದ ಟೈಮು, ಮತ್ತೆ ಸಿಗೋಣ ಮುಂದಿನ ವ್ಲಾಗ್ದಾಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.